ಈ ಮತ ಸಮೀಕ್ಷೆಯಲ್ಲಿ ಭಾಗಿಯಾದಂಥ ಮತಗಳ ಸಂಖ್ಯೆ ಎಷ್ಟು, ಯಾರೆಲ್ಲ ಯಾರ ಪರವಾಗಿ ಮತ ಹಾಕಿದ್ದಾರೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ. ಬೀಳ್ಗಿ ಕ್ಷೇತ್ರದಿಂದ ಪವರ್ ಟಿವಿಗೆ ಬಂದಂಥ ಒಟ್ಟು ಕರೆಗಳ ಸಂಖ್ಯೆ 10,149, ಪುರುಷ ಮತದಾರರು 9,675, 474 ಮಹಿಳಾ ಮತದಾರರು, ಒಟ್ಟು ಮತದಾರರ ಸಂಖ್ಯೆ ಇವತ್ತು ನಮಗೆ ಬಂದಂಥ ಕಾಲ್ಗಳ ಸಂಖ್ಯೆ. ಇನ್ನು ಇತರೆ ರಾಜಕೀಯ ಪಕ್ಷಗಳ ಅಂದರೆ ರಾಜಕೀಯ ಪಕ್ಷದ ಹೊರತಾಗಿ ಇತರೆ ಅಭ್ಯರ್ಥಿಗಳ ಪರವಾಗಿ 300, ಇನ್ನು 4,698 ಬಿಜೆಪಿ ಪರ ಪುರುಷ ಮತದಾರರು ಮತ ಚಲಾಯಿಸಿದ್ದಾರೆ. ಜೆಡಿಎಸ್ ಪಕ್ಷದ ಪರ ಮತ ಹಾಕಿದ ಮತದಾರರ ಸಂಖ್ಯೆ 481, ಜೆಡಿಎಸ್ ಪರ ದಾಖಲಾದ ಪುರುಷ ಮತಗಳು 449, ಮಹಿಳಾ ಮತದಾರರು 32. ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 4,699 ಪುರುಷ ಮತದಾರರ ಸಂಖ್ಯೆ, 4,502, 197 ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿದ್ದಾರೆ. ಬೀಳಗಿ ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿಗಳ ಪರ ಯಾವ ಮತಗಳು ಕೂಡ ದಾಖಲಾಗಿಲ್ಲ. ಭಾರತೀಯ ಜನತಾ ಪಕ್ಷದ ಪರ 49% ಮತಗಳ ಚಲಾವಣೆ ಆಗಿದೆ. ಮುರುಗೇಶ್ ನಿರಾಣಿ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಕ್ಷೇತ್ರ. ಕಾಂಗ್ರೆಸ್ ಪಕ್ಷದ ಪರ 46% ಮತ ಹಾಕಿದ್ದಾರೆ ಮತದಾರರು. ಜಾತ್ಯತೀತ ಜನತಾದಳದ ಪರ 5% ಮತಗಳು ದಾಖಲಾಗಿದ್ದಾವೆ. ಎಸ್, ಟಫ್ ಫೈಟ್ ಅಂತೂ ಕೂಡ ಇದೆ ಅಲ್ಲಿ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಬೀಳಗಿಯಲ್ಲಿ ಬಿಜೆಪಿ ಕೊಂಚ ಮಟ್ಟದ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ಕೇವಲ 240 ಮತಗಳ ಅಂತರದಿಂದ ಬಿಜೆಪಿ ಮುಂದಿದೆ. ಹಾಲಿ ಶಾಸಕ ಮತ್ತು ಸಚಿವ ಬಿಜೆಪಿಯ ಮುರುಗೇಶ್ ನಿರಾಣಿ ಪರ ಒಲವು ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಎಸ್ಆರ್ ಪಾಟೀಲ್ ಮತ್ತು ಜಿಟಿ ಪಾಟೀಲ್ ನಡುವೆ ತೀವ್ರ ಪೈಪೋಟಿ ಕೂಡ ನಡೀತಾ ಇದೆ. ಬೀಳಗಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದಿಂದ ಕಳಪೆ ಪ್ರದರ್ಶನ, ಅಂಥ ಒಂದು ನೆಲೆ ಇಲ್ಲ ಅನ್ನೋದು ಕೂಡ ಮತದಾರರ ಒಂದು ಮನದಾಳದ ಮಾತುಗಳಿಂದ ವ್ಯಕ್ತವಾಗ್ತಾ ಇದ್ದಾವೆ. ಇದು ಬೀಳಗಿ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಫೆಬ್ರವರಿ 1 ಯಾವ ಟ್ರೆಂಡ್ ಇದೆ ಅಂದರೆ ಈ ಟ್ರೆಂಡ್ ಇದೆ. ಬಿಜೆಪಿ 49%, ಕಾಂಗ್ರೆಸ್ 46%, ಜೆಡಿಎಸ್ 5%, ಇನ್ನು ಇತರೆ ಅಂಥ ಯಾವ ಒಲವನ್ನು ಮತದಾರರಲ್ಲಿ ವ್ಯಕ್ತಪಡಿಸಿಲ್ಲ.